ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಒಂದು ವಿಶೇಷ ಪ್ಯಾಕೇಜ್ಗೆ ಸ್ವಾಗತ. ಅದು ಏನಪ್ಪ ವಿಶೇಷ ಪ್ಯಾಕೇಜ್ ಅಂತಂದರೆ, ಬಿಜಾಪುರದ ಉಸ್ತುವಾರಿ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾಕೆ ಹೇಳಿಕೆ ಅಂತಂತಂದರೆ, ರಾಜ್ಯದಲ್ಲಿ ಮೂರು ಕಡೆ ಬೈ ಎಲೆಕ್ಷನ್ಸ್ ನಡೀತಾ ಇವೆ. ಆ ಬೈ ಎಲೆಕ್ಷನ್ಸ್ನಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಕಾಂಗ್ರೆಸ್ ಮತ್ತೆ ಜಯಭೇರಿಯನ್ನು ಬಾರಿಸುತ್ತೆ ಎಂಬ ಮಾತನ್ನು ಅವರು ಹೇಳ್ತಾರೆ. ಮೊದಲಿಗೆ ಅವರು ಏನನ್ನ ಹೇಳಿದ್ದಾರೆ ನೋಡ್ಕೊಂಬರೋಣ, ಬನ್ನಿ. ನಾವು ಪಕ್ಷ ಗೆಲ್ಲಿಸಿದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮ ದೇಶದ ಶಾಸಕರು, ಸಚಿವರು, ಜಿಲ್ಲೆಯ ಕಾರ್ಯಕರ್ತರನ್ನ ಜೊತೆ ಚರ್ಚೆ ಮಾಡಿ ಒಳ್ಳೆಯ ಅಭ್ಯರ್ಥಿಗಳನ್ನು ಸಹ ನೋಡಿ ಗೆಲ್ಲಿಸುತ್ತೇವೆ ಮತ್ತು ನಿಶ್ಚಿತವಾಗಿ ಮೂರು ವಿಷಯಗಳನ್ನು ಗೆದ್ದೇವೆ. ಮಹಾರಾಷ್ಟ್ರ ಪಕ್ಕ ವೆಸ್ಟರ್ನ್ ಮಹಾರಾಷ್ಟ್ರ ಏನಿದೆ, ನಮ್ಮ ಅಭಿವೃದ್ಧಿ ಜಾತಿ ಶೋಲಾಪುರ್, ಸಾಂಗ್ಲಿ, ಕೋಲಾಪುರ್, ಜಲಂಧರ ಇದರಿಂದ ಸಂಪರ್ಕ ತಂದ ಕ್ಷೇತ್ರಗಳು ಜನ ಪಕ್ಷ ನೆನಪು ಮಾಡಿದೆ. ಮಹಾರಾಷ್ಟ್ರಕ್ಕೆ, ವೆಸ್ಟರ್ನ್ ಮಹಾರಾಷ್ಟ್ರಕ್ಕೆ ಈಗ ಸೀನಿಯರ್ ಅಬ್ಸರ್ವರ್ಸ್ ಆಗಿ ಈಗ ಅಂಬೇಡ್ ಮತ್ತು ಸಂತೃಪ್ತಿ ಅವರು ಹಾಕಿದ್ದಾರೆ. ಪಕ್ಷ ತಿಳಿಸ ನೇಮಕ ಮಾಡಿದೆ ಕೆಪಿಸಿಸಿ ಅಧ್ಯಕ್ಷರು. ಆ ಮಾರ್ಗದಲ್ಲಿ ಸ್ವಲ್ಪ ಸಂಪರ್ಕವನ್ನು ಕೋಲಾಪುರ, ಶಿವರಾಪುರ, ಸಾಂಗ್ಲಿ, ಜಯಪುರ, ಬೆಂಗಳೂರು ಸ್ವಲ್ಪ ಮೊದಲಿಂದ ನಮಗೆ ಒಡನಾಟ ಇದೆ, ಸಂಪರ್ಕ ಇದೆ. ನಿಶ್ಚಿತವಾಗೂ ಒಳ್ಳೆಯ ವಾತಾವರಣ ಇದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ಸಹ ನಾವು ಮತ್ತು ಎನ್ಸಿಪಿ ಶರದ್ ಪವಾರ್ ಮತ್ತು ಉದ್ದವ್ ಠಾಕ್ರೆ ಎಂಬ ನಮಗೆ ನಿಶ್ಚಿತವಾಗಿಯೂ ಅಧಿಕಾರಕ್ಕೆ ಜನ ದೇಶ ಹೋಗಿದ್ದಾರೆ. ಕಾಂಗ್ರೆಸ್ ಗೆದ್ ಬರುತ್ತಾ ಬರಲ್ವಾ ಅದು ಎರಡನೆಯ ಪ್ರಶ್ನೆ. ಮೊದಲಿಗೇನಪ್ಪ ಅಂತಂತಂದ್ರೆ, ಕಾಂಗ್ರೆಸ್ಸಿಗರು ಹೇಳ್ಕೊಟ್ಟಂತಹ ಅಂದ್ರೆ ನುಡಿದಂತೆ ನಡೆದಿದಾರ, ಯಾಕೆ ಮಾತು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಏನಂತೀರ ನೀವು, ಸಂಕಷ್ಟವಾದಂತಹ ಪ್ರಶ್ನೆ ಮೂಡಿರಲೇಬೇಕು. ಅದಕ್ಕೆ ಉತ್ತರ ಒಂದೇ, BJPಗರು ಇಲ್ಲಪ್ಪ ನೀವು ಆ ಹಗರಣ ಈ ಹಗರಣದಲ್ಲಿ ಸಿಲುಕೊಂಡಿದ್ದೀರಾ, ನೀವು ಈ ಬಾರಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಈ ಬಾರಿ ನಾವು ಜಯಭೇರಿಯನ್ನು ಬಾರಿಸ್ತೇವೆ ಅಂದರೆ, ಉದ್ಧವ್ ಠಾಕ್ರೆ ಅವರು ಮತ್ತು NCP ಅವರ ಶರದ್ ಪವಾರ್ ಅವರ ಒಂದು ಸಮ್ಮುಖದಲ್ಲಿ, ಅದರ ಅವರ ಒಂದು ಸಂಘಟನೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಗೆದ್ದು ಬರುತ್ತೆ ಎಂಬ ಮಾತುಗಳು ಕೂಡ ಇವರು ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ನಿಜಕ್ಕೂ ಈ ಬಾರಿ ಕಾಂಗ್ರೆಸ್ ಒಂದು ಏನಂತೀರ ನಿಮ್ಮ ಸಂಘಟನೆ ಗೆದ್ದು ಬರುತ್ತಾ? ಯಾಕಪ್ಪ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂತಂದರೆ, ಕಾಂಗ್ರೆಸ್ಸು ಮತ್ತು ಶರದ್ ಪವಾರ್ ಅವ್ರನ್ನ ಮಹಾರಾಷ್ಟ್ರದವರು ಅಷ್ಟೊಂದು ನಂಬಲ್ಲ ಎಂಬ ಮಾತುಗಳು ಕೂಡ ಕೇಳ್ಬರ್ತಾ ಇವೆ. ಮತ್ತು ಉದ್ಧವ್ ಠಾಕ್ರೆ ಅವರನ್ನು ಆಲ್ರೆಡಿ ಜನ ತಿರಸ್ಕರಿಸಿದ್ದಾರೆ ಎಂಬ ಮಾತುಗಳು ಕೂಡ ಕೇಳ್ಬರ್ತಾ ಇವೆ. ಈ ಒಂದು ಏನಂತೀರ ನೀವು ಸಂಕಷ್ಟದಲ್ಲಿ ನಿಜಕ್ಕೂ ಈ ಒಂದು ತ್ರಿಶಂಕು ಸರ್ಕಾರ ಆಗುತ್ತಾ ಅಂದರೆ, ಉದ್ಧವ್ ಠಾಕ್ರೆ ಅವರು, NCP ಅವರ ಶರದ್ ಪವಾರ್ ಅವರು, ಅದೇ ರೀತಿ ಕಾಂಗ್ರೆಸ್ಸು, ಈ ಮೂರು ಕೂಡ ಅಲ್ಲಿ ಸ್ಥಾನವನ್ನು ಪಡಿತಾವ ಅಂದರೆ ಸರ್ಕಾರ ಮಾಡ್ತಾವ? ತುಂಬಾ ಬಹುತೇಕವಾದಷ್ಟು ಜನ ಹೇಳೋ ಮಾತಪ್ಪ ಅಂತಂತಂದರೆ, ಇಲ್ಲಪ್ಪ ಈ ಬಾರಿ ಕೂಡ BJP ಆಗತ್ತೆ. ಮತ್ತು ಅದೇ ರೀತಿ ಶಿಂದೆ ಅವರ ಏನಂತೀರ ನೀವು, ಶಿವಸೇನೆ ಮತ್ತೆ ಆಡಳಿತಕ್ಕೆ ಬರಬಹುದು ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಮತ್ತು ಇವಾಗ ಕರ್ನಾಟಕಕ್ಕೆ ಈ ಒಂದು ಮೂರು ಕ್ಷೇತ್ರಗಳು ಬೈ ಎಲೆಕ್ಷನ್ಸ್ ನಡೀತಿದೆಯಲ್ಲ, ಆ ಒಂದು ಮೂರು ಕ್ಷೇತ್ರದ ಪರವಾಗಿ ಮಾತಾಡೋದಾದರೆ ಚನ್ನಪಟ್ಟಣದ್ದು ಮಾತಾಡಬೇಕಪ್ಪ ಅಂತಂದರೆ, ಅಲ್ಲಿ JDS ತುಂಬ ಪ್ರಮುಖವಾದಂತಹ ಪಕ್ಷ.
ಜೆ ಡಿ ಎಸ್ ನಿಂದ ಆಯ್ಕೆ ಅಂದರೆ ಅಲ್ಲಿ ಯಾರೇ ಒಬ್ಬರು ಜೆ ಡಿ ಎಸ್ ನಿಂದ ನಿಂತರೂ ಕೂಡ ಜೆ ಡಿ ಎಸ್ ಆರಿಸಿ ಬರುತ್ತೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತವೆ. ನಿಜಕ್ಕೂ ಅಲ್ಲಿ ಕಾಂಗ್ರೆಸ್ ತಮ್ಮ ಪ್ರಾಬಲ್ಯವನ್ನು ಸಾಧಿಸುತ್ತಾ ಕಾಯ್ದು ನೋಡಬೇಕಾಗಿದೆ. ಏನಂತೀರ ವೀಕ್ಷಕರೇ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಹಾಕ್ತಾ ಇರಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಪ್ಪ ಅಂತಂತಂದರೆ, ನಿಮ್ಮ ಕಮೆಂಟ್ಗಳು ನಮಗೆ ಶ್ರೀರಕ್ಷೆ ಇದ್ದಾಗೆ. ಯಾವ ರೀತಿ ನೀವು ಕಮೆಂಟ್ ಹಾಕ್ತಾ ಹೋಗ್ತೀರಾ, ಯಾವ ರೀತಿ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಹೋಗ್ತೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ, ಇದೇ ರೀತಿ ಬೇಕಾಫ್ ಅಂತಂತಂದರೆ ಬೇಜಿಜಕ್ಕಾಗಿ ಯಾರ್ದು ಮುಲಾಜಿಲ್ದೇ ಫ್ರೀ ಜರ್ನಲಿಸಮ್ ನಾವು ನಿಮ್ಮ ಮುಂದೆ ತಂದಿಡ್ತೀವಿ. ಏನಂತೀರ ವೀಕ್ಷಕರೇ? ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.